ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 127. ಯಹೂದ್ಯ ಮತ್ತು ಸುವಾರ್ಥ ಯುಗಗಳ ಬದಲಾವಣಾ ಸಮಯವನ್ನು ಸ್ಪಷ್ಟವಾಗಿ ಕ್ರಿಸ್ತಶಕ 33 ಮತ್ತು ಕ್ರಿಸ್ತಶಕ 1878 ಎಂದು ಅನುಕ್ರಮವಾಗಿ ಸೂಚಿಸಿದ್ದರೂ ಇಸ್ರೇಲರ ನಿರಾಕರಣೆ ಮತ್ತು ಅನುಗ್ರಹದ ಹಿಂದಿರುಗುವಿಕೆಯಿಂದ ಗುರುತಿಸಿದರೂ ಸಹ ಪ್ರತಿ ಯುಗದ ಕಾರ್ಯವು ಒಂದರ ಹಿಂದೆ ಒಂದು ಅನುಕರಣ ಕ್ರಮದಲ್ಲಿ ವ್ಯಾಪಿಸುತ್ತದೆ. ಯಹೂದ ಯುಗದ ಪರಿವರ್ತನಾ ಕಾಲವು ಟರ್ನಿಂಗ್ ಪಾಯಿಂಟ್ ತಲುಪಿದ ನಂತರ ಅಲ್ಲಿಂದ ಅವರ ಯುಗವು ಮಿಲಿಯಾಂತರ ಯುಗದ ಪ್ರಾರಂಭದ ಮೇಲೆ ವ್ಯಾಪಿಸಿತು. ಲ್ಯಾಪೆಡ್ ಕೃಪಾಕಾಲದಂತೆಯೇ ಅದರ ಹಿಂದಿರುಗುವಿಕೆಯೂ ಇರುತ್ತದೆ. ಇದು ಮಿಲಿಯಾಂತರ ಯುಗದಲ್ಲೂ ಶುರುವಾಗುವ ಒಂದು ವೈಶಿಷ್ಟ್ಯವಾಗಿದೆ. ಒಂದರ ಹಿಂದೆ ಒಂದು ಸುವಾರ್ಥ ಯುಗದ ಸುಗ್ಗಿಯ ಅಂತ್ಯದಲ್ಲಿ ಸಂಭವಿಸುವುದಾಗಿದೆ. 37 ವರ್ಷಗಳ ಕಾಲ 33 ಕ್ರಿಸ್ತಶಕದಿಂದ ರಾಷ್ಟ್ರೀಯ ಅನುಗ್ರಹದ ಅಂತ್ಯವಾದ 70 ಕ್ರಿಸ್ತಶಕ ಇಸ್ರೇಲರನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟ ನಂತರ ಇಸ್ರೇಲರಲ್ಲಿ ಕೆಲವು ನಂಬಿಗಸ್ತ ಉಳಿದವರನ್ನು ರೆಮ್ನೆಂಟ್ಸ್ ಹೊರತುಪಡಿಸಿ ಬೀಳುತ್ತಾ ಬಂದರು. ನಂಬುವಂತೆ ಅನ್ಯ ಜನಾಂಗದವರು ಉಗಮವಾಗತೊಡಗಿದರು. ಯಹೂದ ಯುಗವು ಅಂತ್ಯವಾಗುತ್ತಿತ್ತು ಮತ್ತು ಸುವಾರ್ಥ ಯುಗವು ಆರಂಭಗೊಳ್ಳುತ್ತಿತ್ತು ಮತ್ತು 37 ವರ್ಷಗಳಿಗೆ ಕ್ರಿಸ್ತಶಕ 1878 ಕ್ರಿಸ್ತಶಕ 1915 ಸುವಾರ್ಥ ಯುಗವು ಕೊನೆಗೊಳ್ಳುತ್ತದೆ. ಅಲ್ಲದೆ ಕ್ರೈಸ್ತ ಜನಾಂಗವೆನಿಸಿಕೊಂಡವರ ಮೇಲೆ ಸಂಕಟಗಳು ತರಲಾಗಿ ಬರುತ್ತಿದೆ. ನಂಬಿಗಸ್ತ ಉಳಿಕೆಯವರನ್ನು ಹೊರತುಪಡಿಸಿ ಅಲ್ಲದೆ ಪುನರ್ವಶದ ಕಾರ್ಯವು ಇಸ್ರೇಲರಿಗೆ ಮತ್ತು ಎಲ್ಲ ಜನಾಂಗಗಳಿಗೆ ತಯಾರಾಗುತ್ತಿದೆ. ಹೇಳಬೇಕೆಂದರೆ ಕ್ರಿಸ್ತಶಕ 33 ಮತ್ತು ಕ್ರಿಸ್ತಶಕ 1878 ಕಾಲವು ಅನುಕ್ರಮವಾಗಿ ಹೊಸ ಯುಗಗಳು ಪ್ರಾರಂಭವಾಗುವುದನ್ನು ಸೂಚಿಸುತ್ತದೆ. ಸುಗ್ಗಿಯ ಕಾರ್ಯವು ಮುಂದಾಗಿ ಸಂಭವಿಸಿದರೂ ಅನುಯುಕ್ತವಾದವನ್ನು ನಾಶಪಡಿಸಿದರು. 37 ವರ್ಷಗಳು ಮುಂದುವರೆದು ಹೊಸದಕ್ಕೆ ಬೀಳುವುದಕ್ಕೆ ಎಡೆ ಕೊಟ್ಟಿತು. ಇದು ಎರಡು ವಿಷಯಗಳಿಗೆ ಅನ್ವಯವಾಗುತ್ತದೆ. ಹೀಗೆ ದೈವ ಸಂಕಲ್ಪದ ವ್ಯಾಪಿಸುವಿಕೆ ಮತ್ತು ಅದರ ಅಂತ್ಯಗಳನ್ನು ಸ್ಪಷ್ಟವಾಗಿ ವಿವರಿಸಿದೆ. ಎರಡರಷ್ಟು ಕಾರ್ಯವು ಈ ಪ್ರತಿಯೊಂದು ವ್ಯಾಪಿಸುವಿಕೆಯ ಲ್ಯಾಪಿಂಗ್ ಅವಧಿಗೆ ಸೇರಿದ ಹಳೆಯದನ್ನು ಕೆಳಗೆ ಎಳೆದು ಹಾಕುವುದು ಮತ್ತು ನೂತನ ವ್ಯವಸ್ಥೆಯನ್ನು ಅಥವಾ ದೈವಿಚ್ಛೆಯನ್ನು ಸ್ಥಾಪಿಸುವುದು. ಯಹೂದ್ಯ ಕಾಲ ಮತ್ತು ಜನರು ಸಂಕೇತಿಕಾರರು ಅಥವಾ ಛಾಯೆ ಆದವರು ಆದ ಕಾರಣ ನಾವಿಲ್ಲಿ ಫಲಿತಾಂಶವನ್ನು ಅಲ್ಲಿರುವುದಕ್ಕಿಂತ ಇನ್ನೂ ವ್ಯಾಪಕವಾಗಿ ಕಾಣಬಹುದು. ಹೀಗಾಗಿ ನಾವು ಅದನ್ನು ಕಂಡುಕೊಳ್ಳಬೇಕು. ಈ ದ್ವಿಗುಣ ಕಾರ್ಯವನ್ನು ಏಕೆಂದರೆ ಒಂದು ಮುಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು. ಸೆಕೆಂಡ್ ಒನ್ ನನ್ನ ಜನರನ್ನು ವಿಮೋಚಿಸುವ ವರುಷವು ಒದಗಿತ್ತು. ಯೆಶಾಯ 63:4 ಎಂಬ ಹೇಳಿಕೆಯಲ್ಲಿ ಕಾಣಬಹುದು. ಇದೊಂದು ಸತ್ಯ ಸಂಗತಿಗಳನ್ನು ಹೊಂದಿಸಿ ಕೊಳ್ಳುವುದಕ್ಕಾಗಿ ಮೋಸಗಾರವಾಗಿ ಮಾಡಿದ ಉಪಾಯದ ಹೊಂದಾಣಿಕೆಯಲ್ಲ, ಯಾಕೆಂದರೆ ಈ ಎಲ್ಲ ಹೆಚ್ಚಿನ ಸಮಾಂತರಗಳು ಮತ್ತು ಇತರೆ ಸತ್ಯಗಳು ಪ್ರವಾದನೆಗಳ ಮೂಲಕ ನೋಡಿದ್ದಾಗಿದೆ. ಮತ್ತು ಇಲ್ಲಿ ಪ್ರಸ್ತುತಪಡಿಸಿದಂತೆ ಈ 1878 ಅನೇಕ ವರ್ಷಗಳ ಹಿಂದಿನಿಂದಲೂ ಇಸ್ರೇಲರಿಗೆ ದಯೆಯು ಹಿಂದಿರುಗುವ ಕಾಲವೆಂದು ಬೋಧಿಸಲಾಗಿದೆ ಮತ್ತು ಆ ವರ್ಷವನ್ನು ಅದು ಬರುವುದಕ್ಕೆ ಮುಂಚೆ ಮತ್ತು ಹಾಗೆಂದು ಬೇರೆ ಯಾವುದೇ ಘಟನೆಯೂ ಸ್ಪಷ್ಟವಾಗುವ ಮೊದಲೇ ಪ್ರಕಟಿಸಲಾಗಿದೆ. ಈ ಸಂಪುಟವು ಗ್ರಂಥಕರ್ತನು ಈ ಸಿದ್ಧಾಂತವನ್ನು ಪರಿಶುದ್ಧ ಗ್ರಂಥಗಳಿಂದ ತೆಗೆದು ಕರಪತ್ರಗಳ ರೂಪದಲ್ಲಿ 1877 ವಸಂತ ಋತುವಿನಲ್ಲಿಯೇ ಪ್ರಕಟಿಸಿದ್ದಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.